ನಮಸ್ಕಾರ ನಮಸ್ಕಾರ ಇವತ್ತು ಮಂಕುತಿಮ್ಮನ ಕಗ್ಗ ಪಶುವಿದ್ಯೆ ಕಂಡಂತೆ ಈ ಸರಣಿಯ 21ನೇ ಅವತರಣಿಕೆಯಾಗಿ ತರಚು ಗಾಯವ ಕೆರೆದು ಉಣ್ಣನಾಗಿಪೋದು ಕಪಿ ಎಂಬ ಶೀರ್ಷಿಕೆಯ ಒಂದು ಕಗ್ಗವನ್ನು ನಾವು ಇವತ್ತು ಗಮನಿಸೋಣ ತರಚು ಗಾಯವ ಕೆರೆದು ಉಣ್ಣನಾಗಿಪೋದು ಕಪಿ ಕೊರದೆಯೊಂದನ್ನು ನೀನು ನೆನೆದದ್ದು ಕೆರಳಿ ದರೆಯೆಲ್ಲವನ್ನು ಶಪಿಸಿ ಮನವದಿ ನರಕವ ತಿಳಿಸಿ ನರಳುವುದು ಬದುಕೇನ ಮಂಕತಿಮ್ಮ ಇದರಲ್ಲಿ ತರಚು ಗಾಯವ ಕೆರೆದು ಉಣ್ಣನಾಗಿಪೋದು ಕಪಿ ಕೊರದೆಯೊಂದನ್ನು ನೀನು ನನೆ ನೆನೆದು ಕೆರಳಿ ಧರೆಯೆಲ್ಲವನ್ನು ಜಪಿಸಿ ಮನದಿ ನರಕವ ನಿಲ್ಲಿಸಿ ನರಳುವುದು ಬದುಕೇನು ಮಂಕುತಿಮ್ಮ ಅಂತ ಇದರಲ್ಲಿ ಡಿವಿ ಗುಣಪ್ಪನವರು ಹೇಳ್ತಾರೆ ಇದರ ಅರ್ಥ ಹುಣ್ಣನಾಗಿಪೋದು ಅಂದ್ರೆ ಹುಣ್ಣನ್ನು ಆಗಿಪೋದು ಕೊರದೆಯೊಂದನ್ನು ಕೊರದೆಯ ಒಂದನ್ನು ಮತ್ತೆ ತರಚು ಗಾಯವ ಕೆರೆದು ಹುಣ್ಣನಾಗಿಪೋದು ಕಪಿ ಅಂದ್ರೆ ಒಂದು ಗಾಯ ಇದ್ದರೆ ಅದನ್ನ ಮೇಲಿನ ಮೇಲೆ ಕೆರೆದು ಉಣ್ಣನ ಮಾಡಿಕೊಳ್ಳುತ್ತದೆ ಕಪಿ ಹೇಳುವ ಅರ್ಥ ಕೊರತೆಯೊಂದನ್ನು ನೀನು ನೆನೆ ನೆನೆದು ಕೆರಳಿ ಅಂತಂದ್ರೆ ಯಾವುದೋ ಒಂದು ಕೊರತೆಯನ್ನ ಮೇಲಿಂದ ಮೇಲೆ ನಾವು ನೆನೆ ನೆನೆದು ಕೆರಳಿ ಬಿಟ್ಟು ಅದನ್ನ ಗಾಯನ ಹೇಗೆ ಮಾಯಲಿ ಬಿಡುದಿಲ್ಲ ಹಾಗೆ ಅಂತ ಧರೆಯ ನೆಲ್ಲವನ್ನು ಶಪಿಸಿ ಮನದಿ ನರಕವ ನಿಲ್ಲಿಸಿ ನರಳುವುದು ಬದುಕೇನು ಮಂಕುತಿಮ್ಮ ಧರೆಯ ನೆಲ್ಲವನ್ನು ಶಪಿಸಿ ಮನದೊಂದೇ ನರಕವನ್ನು ಮಾಡಿಕೊಂಡು ನರಳುವುದು ನಿನ್ನ ಬದುಕೇನು ಅಂತ ಗುಡ್ಡಪ್ಪನವರು ಕೇಳ್ತಾರೆ ಈಗ ಮತ್ತೊಂದು ಸಲ ಇದನ್ನು ವಾಚನ ಮಾಡೋಣ ತರಚು ಗಾಯವ ಕೆರೆದು ಹುಣ್ಣ ನಾಗಿಪುದು ಕಪಿ ಕೊರತೆಯೊಂದನ್ನು ನೀನು ನೆನೆ ನೆನೆದು ಕೆರಳಿ ಧರೆ ಎಲ್ಲವನ್ನು ಶಪಿಸಿ ಮನದಿ ನರಕವ ನಿಲ್ಲಿಸಿ ನರಳುವುದು ಬದುಕೇನು ಮಂಕುತಿಮ್ಮ ಅಂದ್ರೆ ಮರದಿಂದ ಮರಕ್ಕೆ ಹಾರುವಾಗಲು ಅಥವಾ ಯಾವುದೋ ಬೀದಿಯಲ್ಲಿ ನುಗ್ಗುವಾಗಲು ಮುಳ್ಳು ಕಲ್ಲು ತರಚಿ ಒಂದು ಸಾಮಾನ್ಯ ಗಾಯವನ್ನು ಕೆರೆದು ದೊಡ್ಡದ ಉಣ್ಣಾಗಿಸಿ ತೃಣವಾಗಿಸಿ ಅತಿಯಾದ ನೋವಿನಿಂದ ಪರದಾಡುವ ಕಪಿಯಂತೆ ನೀನು ಯಾವುದೋ ಒಂದು ಕೊರದೆಯನ್ನ ಹಿಡಿದುಕೊಂಡು ಮತ್ತೆ ಮತ್ತೆ ಅದನ್ನೇ ನೆನೆದು ಕದಲಿ ನಿನ್ನ ಕೊರತೆಗೆ ಜಗತ್ತನ್ನೇ ಕಾರಣವಾಗಿಸಿಕೊಂಡು ಎಲ್ಲರನ್ನ ದೂರಿ ಮನಸ್ಸಿನಲ್ಲಿ ದುಮ್ಮಾನ ತುಂಬಿಕೊಂಡು ನರಕ ಯಾತನನ್ನ ಅನುಭವಿಸುವುದು ಬಾಳೆ ಎಂದು ನಮ್ಮೆಲ್ಲರ ಸ್ಥಿತಿಯನ್ನ ಎತ್ತಿ ತೋರುವ ರೀತಿಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಮಾನ್ಯ ಶ್ರೀ ಡಿ ವಿ ಗುಡ್ಡಪ್ಪನವರು ಈ ಮುಕ್ತಕದಲ್ಲಿ ತರಚು ಗಾಯವ ಕೆರೆದು ಉಣ್ಣನಾಗಿಪೋದು ಕಪಿ ಕೊರತೆಯೊಂದನ್ನು ನೀನು ನೆನೆದು ಕೆರಳಿ ಧರೆಯ ನೆಲ್ಲವನ್ನು ಶಪಿಸಿ ಮನದಿ ನರಕವ ನಿಲ್ಲಿಸಿ ನರಳುವುದು ಬದುಕೇನು ಮಂಕುತಿಮ್ಮ ನಮಗೆ ಸುಮ್ಮನಿರೋದಕ್ಕೆ ಸಾಧ್ಯವೇ ಇಲ್ಲ ಅದಕ್ಕಾಗಿ ಏನಾದರೂ ಒಂದು ಮಾಡದೇ ಇರಬೇಕು ಹಲವು ಬಾರಿ ನಾವು ಮಾಡಲಿಕ್ಕಾಗದ ಅನವಶ್ಯಕ ಪ್ರಯೋಗಕ್ಕೆ ಬರದ ಕೆಲಸಗಳನ್ನು ಮಾಡಲಿಕ್ಕೆ ಉದ್ಯುಕ್ತರಾಗಿ ಅದರ ಸುಳಿಯಲ್ಲಿ ಸಿಲುಕಿ ಪಡಬಾರದ ಕಷ್ಟಗಳನ್ನು ಅನುಭವಿಸುವಾಗ ಇಡೀ ಜಗತ್ತಿನೇ ಇದಕ್ಕೆಲ್ಲ ಕಾರಣ ಎನ್ನುವ ದುರಭ್ಯಾಸ ನಮ್ದಿರುತ್ತೆ ನಮಗೊಂದೇ ದುಃಖ ಅಂಥೇಳಿ ನಾವು ಇಡೀ ಜಗತ್ತನ್ನೇ ಬರೀತೀವಿ ಕಪಿ ಹೇಗೆ ಗಾಯವನ್ನು ಮೇಲಿಂದ ಮೇಲೆ ಕೆರೆದು 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 ಅದನ್ನು ಹುಣ್ಣನಾಗಿಪಿಸೋ ಹುಣ್ಣನ್ನು ಯಾವಾಗಲೂ ಮಾಯಲಿಕ್ಕೆ ಬಿಡಲು ಹಾಗೆಯೇ ನಮ್ಮ ಅಹಂಕಾರ ಏನು ಮಾಡುತ್ತೆ ನಾವೇ ನಮ್ಮ ಅಜ್ಞಾನದಿಂದ ಈ ಸ್ಥಿತಿಗೆ ಸಿಲುಕಿದ್ದೇವೆ ಎಂದು ಒಪ್ಪಿಕೊಳ್ಳೋದಕ್ಕೆ ನಮಗೆ ಸಿದ್ಧರಿಲ್ಲ ನಮ್ಮ ಮನಸ್ಸು ಪ್ರಕ್ಷುಬ್ಧವಾಗಿ ಯಾತನೆಯನ್ನು ಅನುಭವಿಸ್ತಾ ಇರುತ್ತೆ ಇದು ಬಹುಶಃ ಸರ್ವೇಸಾಮಾನ್ಯ ಎಲ್ಲರ ಸ್ಥಿತಿಯೂ ಹೌದು ಪ್ರಪಂಚದಲ್ಲಿ ಕೇವಲ ಕೆಲವರಿಗೆ ಮಾತ್ರ ನಾವು ಅಥವಾ ತಾವು ಏನು ಮಾಡಬೇಕು ಹೇಗೆ ಮಾಡಬೇಕು ಎಲ್ಲಿ ನಿಲ್ಲಿಸಬೇಕು ಎಂಬುದರ ಪರಿವೆ ಮತ್ತವರಿಗಿರುತ್ತದೆ ಅಂಥವರು ಧನ್ಯರು ಜಗತ್ತಿನಲ್ಲಿ ಬದುಕಲು ಏನನ್ನಾರು ಮಾಡುತ್ತಲೇ ಇರಬೇಕು ಹಾಗೆಂದು ಏನೇನೋ ಮಾಡಲಿಕ್ಕೆ ಹೋಗುದು ದೊಡ್ಡ ಮೂರ್ಖತನ ಅರಿಯದೆ ಮಾಡಲಿಕ್ಕೆ ಹೋಗಿ ದೊಡ್ಡ ಕೆಸರು ಗುಂಡಿಯಲ್ಲಿ ಇಳಿದು ಮೇಲೆದ್ದು ಹೊರಬಾರದಂತಹ ಪರಿಸ್ಥಿತಿಯಲ್ಲಿ ನರಕ ಯಾತನೆಯನ್ನು ಅನುಭವಿಸ್ತಾ ಬದುಕುತ್ತಾದರೂ ಯಾಕೆ ಒಂದು ಬದುಕ ಎನ್ನುವುದು ಮಾನ್ಯ ಡಿ ವಿ ಗುಂಡಪ್ಪನವರ ಒಂದು ಪ್ರಶ್ನೆ ಆದ್ರೆ ಏನು ಮಾಡೋದು ನಮಗೆ ಯಾವುದು ಹಿತ ಯಾವುದು ಅಹಿತ ಯಾವುದು ಸೂಕ್ತ ಯಾವುದು ಅಲ್ಲ ಎಂಬುದರ ಬಗ್ಗೆ ನಮಗೆ ಅರಿವೇ ಇರಲ್ಲ ಅದಕ್ಕಾಗಿ ನಾವು ಇಡೀ ಜಗತ್ತನ್ನೆಲ್ಲ ಇದಕ್ಕೆಲ್ಲ ಕಾರಣವನ್ನು ಮಾಡಿಕೊಂಡು ಬಿಟ್ಟು ಇದನ್ನು ಬೈತಾ ಇರ್ತೀವಿ ಅದರ ಬದಲು ಅದಕ್ಕೆ ಯಾವುದಕ್ಕೂ ಅಂಟದೆ ನಿರ್ಲಿಪ್ತರಾಗಿ ಅಪೇಕ್ಷಾ ರಹಿತವಾಗಿ ಬದುಕಿದರೆ ಅತ್ಯಂತ ಸುಖವಾಗಿರಬಹುದು ಸುಖ ಬೇಕೆಂದರೆ ವಿಧಿಗೆ ತಲೆ ಬಾಗಿ ಬದುಕಲೇಬೇಕು ನಾವು ನಮ್ಮ ವಿಧಿಗೆ ಬದುಕಿಗೆ ನಮ್ಮ ಯೋಜನೆಗಳನ್ನು ಎಷ್ಟೇ ಸಹಿತ ಹಾಕ್ಕೊಂಡ್ರು ಬೈತಾ ನಮಗೆ ಅರಿವಿಲ್ಲದ ವಿಧಿಯ ವಿನ್ಯಾಸಕ್ಕೆ ನಾವು ತಲೆ ಬಾಗಲೇಬೇಕಾಗಿರುವುದು ಪರಮ ಸತ್ಯ ಎಂದು ಸನ್ಮಾನ್ಯ ಗುಂಡಪ್ಪನವರು ಹೇಳುತ್ತಾರೆ ಈಗ ನಮ್ಮ ಜೀವನದಲ್ಲಿ ನಮ್ಗೆ ಏನೇನೋ ಮಾಡಬೇಕಂತ ಆಸೆ ಆದರೆ ಈ ಆಸೆಗಳೇ ನಮ್ಮನ್ನ ಗಾಯಿ ಮಾಡಿಕೊಳ್ಳುವಂತೆ ಮಾಡಿ ಅತೃಪ್ತ ಮನಸ್ಸು ಮತ್ತಷ್ಟು ಆಸೆ ಪಡುವಂತೆ ಮಾಡಿ ಆಯಾ ಗಾಯವನ್ನು
ಕಪಿ ಹೇಗೆ ಕೆರೆದು ಕೆರೆದು ಉಣ್ಣಾಗಿಸಿ ರಣವಾಗಿಸಿ ನಮ್ಮನ್ನು ನರಳಿಸುತ್ತದೆ. ಈ ನರಳಿಕೆಗೆ ಕಾರಣ ಈ ಕೊರತೆಯೇ. ಭಾಗ ಯಾವಾಗಲೂ ನಮಗೆ ಏನೋ ಒಂದು ಕೊರತೆ ಇದೆ ಹೇಳೋದನ್ನ ಜೀವನನೇ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಏನೋ ಕೊರತೆ, ಯಾವುದೋ ಕೊರತೆ, ಅದನ್ನು ಬಿಟ್ರೆ ತರಚುವುದು ತಪ್ಪುವುದು ಗಾಯವೂ ತಪ್ಪುವುದು. ಸುಮ್ಮ ಸುಮ್ಮನೆ ಗಾಯವನ್ನು ಈ ಮನಸ್ಸನ್ನು ಕೆರಕಿ ರಾಣಿ ಮಾಡ್ಕೊಳ್ಳೋ ಬದಲು ಸ್ಥಿರಚಿತ್ತವಾಗಿದ್ದರೆ ನಮಗೆ ಶಾಂತಿಯು ದೊರಕುವುದರಲ್ಲಿ ಸಂಶಯವಿಲ್ಲ. ಅದಕ್ಕಾಗಿ ನಾವು ತೃಪ್ತಿಯನ್ನು ಹೊಂದಬೇಕು. ಈ ತೃಪ್ತಿ ಸಂತೋಷದಿಂದಲೇ ಬರುತ್ತೆ ನಮಗೆ. ಡಿ ವಿ ಗುಂಡಪ್ಪನವರು ಅನೇಕ ಅನೇಕ ಮುಕ್ತಕಗಳಲ್ಲಿ ಈ ರೀತಿಯ ಬದುಕಿನ ಸಾಲಗಳನ್ನು ಹೇಳ್ತಾರೆ. ನಮ್ಮ ನಮ್ಮ ವೃತ್ತಿಯಲ್ಲಿ ಇದನ್ನು ನಾವು ಅಳವಡಿಸಿಕೊಂಡ್ರೆ ನಮ್ಮಂತಹ ಜಾಣರು ಯಾರು ಇರಲಿಕ್ಕಿಲ್ಲ, ಅತ್ಯಂತ ಸುಖವಾಗಿ ಬಾಳಲು ಸಾಧ್ಯ. ತರಚು ಗಾಯವ ಕೆರೆದು ಹುಣ್ಣ ನಾಗಿಪದು ಕಪಿ ಕೊರತೆ ಎಂದನು ನೀನು ನೆನೆದು ಕೆರಳಿ ಧರೆಯೆಲ್ಲವನ್ನು ಶಪಿಸಿ ಮನದಿ ನರಕವ ನಿಲ್ಲಿಸಿ ನರಳುವುದು ಬದುಕೇನು ಮಂಕುತಿಮ್ಮ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ ಡಿ ವಿ ಗುಡಪ್ಪನವರು. ಈ ಕಪಿ ಹೇಗೆ ತನ್ನ ಗಾಯವನ್ನು ಮೇಲಿಂದ ಮೇಲೆ ಕೆರೆದು 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 ಬಿಟ್ಟು ಅದು ಕಪಿ ಬುದ್ಧಿ, ಅದು ಏನು ಮಾಡಲಿಕ್ಕಾಗಲ್ಲ. ತರಚು ಗಾಯವನ್ನು ದೊಡ್ಡ ಹುಣ್ಣಾಗಿ ಮಾಡ್ಕೊಳ್ಳುತ್ತದೆ. ಅದಕ್ಕಾಗಿ ನಾವು ಸಹಿತ ನಮ್ಮಲ್ಲಿರುವ ಅನೇಕ ಅನೇಕ ಕೊರತೆಗಳನ್ನು ಮೇಲಿಂದ ಮೇಲೆ ಅವುಗಳನ್ನು ನೆನೆದು ಅವುಗಳ ಬಗ್ಗೆ ತುಂಬ ಚಿಂತೆ ಮಾಡ್ತಾ ಇರ್ತೀವಿ. ಮತ್ತು ಈ ಎಲ್ಲ ನಮ್ಮ ತೊಂದರೆಗಳೇನಿದ್ದಾವೆ ಅದಕ್ಕೆ ಧರೆಯನ್ನೆಲ್ಲವನ್ನು ಶಪಿಸಿ ಮರಣವಾದ ಮನದಿ ನರಕವನ್ನು ನಿಲ್ಲಿಸಿ ಅಂದರೆ ಈ ಎಲ್ಲ ತೊಂದರೆಗಳಿಗೆ, ಕಷ್ಟಗಳಿಗೆ, ಕಾರ್ಪಣ್ಯಗಳಿಗೆ ಜಗತ್ತಿನಲ್ಲಿರುವ ಏನೇನೋ ಕಾರಣಗಳು ಇರಬಹುದು ಅಂಥೇಳಿ ನಮಗೆ ನರಳುವುದು ಒಂದು ಬದುಕಾಗಿರು ಅಂಥೇಳಿ ಮಂಕುತಿಮ್ಮನ ಕಗ್ಗದಲ್ಲಿ ಗುಡ್ಡಪ್ಪನವರು ಅತ್ಯಂತ ಮಾರ್ಮಿಕವಾಗಿ ಹೇಳ್ತಾರೆ. ನಮ್ಮ ವೃತ್ತಿಯೂ ಸಹ ಸುಮ್ಮನೆ ಯಾವ್ಯಾವುದಕ್ಕೂ ಕೊರತೆಗಳ ವಿಷಯವನ್ನು ತಲೆಗೆ ಕೇಳಿಸಿಕೊಂಡ್ರೆ ನಮ್ಮ ಆರೋಗ್ಯಕ್ಕೆ ತಾನೇ ಧಕ್ಕೆ. ಏನೇನೋ ಕೊರತೆಗಳಿರ್ತವೆ, ವೃತ್ತಿ ಅಂದಮೇಲೆ ಅದಕ್ಕೆ ಸಾಕಷ್ಟು ಸೌಲಭ್ಯಗಳು ಬೇಕು. ಆ ಸೌಲಭ್ಯ ಇಲ್ಲ, ಈ ಸೌಲಭ್ಯ ಇಲ್ಲ ಅಂತ ಹೇಳಿಬಿಟ್ಟು ಇಡೀ ವ್ಯವಸ್ಥೆಯನ್ನು ಶಪಿಸ್ತಾ ಹೋದರೆ ನಮ್ಮ ಮನಸ್ಸು ನರಕವಾಗುತ್ತದೆಯೇ ಹೊರತು ಯಾವುದು ಪ್ರಯೋಜನ ಇಲ್ಲ. ಅದರಿಂದ ಅದಕ್ಕಾಗಿ ಆ ವ್ಯವಸ್ಥೆಯನ್ನು ಅಥವಾ ಆ ಒಂದು ಸೌಲಭ್ಯವನ್ನು ಪಡೀಲಿಕ್ಕೆ ಏನು ಮಾಡಬೇಕೋ ಅದನ್ನೇ ಮಾಡಬೇಕು. ಅದನ್ನು ಮಾಡೋದನ್ನು ಶೇಕಡ 100ರಷ್ಟು ಪ್ರಯತ್ನವನ್ನು ಹಾಕಿ ಮಾಡಬೇಕು. ಅದಕ್ಕಾಗಿ ಇಡೀ ವ್ಯವಸ್ಥೆಯನ್ನು ಅಥವಾ ಯಾವುದೋ ಸರ್ಕಾರವನ್ನು ಅಥವಾ ಯಾವುದೋ ಒಂದು ಆದರೂ ಯಾವುದೋ ಒಬ್ಬ ವ್ಯಕ್ತಿಯನ್ನು ಒಬ್ಬ ಅಧಿಕಾರಿಯನ್ನು ಶಪಿಸ್ತಾ ಕೂತ್ಕೋಬಿಟ್ರೆ ನಾವೇ ನಾವೇ ಯಾರಿಗೂ ಇದರಿಂದ ಪ್ರಯೋಜನ ಇಲ್ಲ ಅಂಥೇಳಿ ಸನ್ಮಾನ್ಯ ಡಿ ವಿ ಗುಂಡಪ್ಪನವರು ಈ ಮುಕ್ತಕದಲ್ಲಿ ಮೇಲಿಂದ ಮೇಲೆ ಹೇಳ್ತಾರೆ. ಧನ್ಯವಾದಗಳು.